ಮಾಡಬೇಕಾಗಿರುವಂತ ಹೆಲ್ತ್ ಮಿನಿಸ್ಟರ್ ರಾಮ್ಲು ರಾಮ್ಲು ಅವರಿಗೆ ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದ ಮಾಡಿದಾರೋ ನನಗೆ ಈಗಲೂ ಸಹ ಅರ್ಥ ಆಗ್ತಾ ಇಲ್ಲ ಬಹುಶಃ ಯಾವ ಸರ್ಕಾರ ನೋಡಿ ಯಾವ ಮನೆ ಇಶ್ಯೂ ಮಾಡಿರುವಂತದ್ರಲ್ಲಿ ಐಟಂ 9 ಅಲ್ಲಿ strict enforcement of the guidelines is in the guidelines issued by the government of India wherein at clause 9 made it very very clear these guidelines has to be strictly implemented enforced has to be enforced strictly ಅಂತ ಹೇಳಿ ಹೇಳ್ತಾರೆ ಏನು ಹೇಳ್ತಾರೆ the state governments shall not dilute these guidelines issued under the disaster management act 2005 in any manner ಇಲ್ಲಿ ರಾಮನೂರು ಹಿಂಗೆ ಕ್ಯಾಬಿನೆಟ್ ಮಿನಿಸ್ಟರ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಇವತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಹತ್ರ ನದಿ ಹರಿತು ಅಂತೇಳಿ ವೇದಾವತಿ ನದಿ ಹರಿಯಿತು ಅಂತೇಳಿ ಬಾಗಿನ ಬಿಡೋ ಅವ್ರ ಲೈಫಲ್ಲಿ ಯಾವತ್ತೂ ಸಹ ನದಿಗೆ ಹೋಗಿ ಬಾಗಿನ ಬಿಟ್ಟಿಲ್ಲ ಲಾಸ್ಟ್ ಇಯರ್ ಬಿಟ್ಟಿಲ್ಲ ಯಾವ ವರ್ಷನ ಬಿಟ್ಟಿಲ್ಲ ಅಲ್ಲಿ ಬಾಗಿನ ಬಿಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಸಾವಿರಾರು ಜನ ಮಾಸ್ಕ್ ಇಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ ಮಕ್ಕಳು ವಯೋವೃದ್ಧರು ಎಲ್ಲರೂ ಅಲ್ಲಿ ಸೇರಿ ಇವರನ್ನ ವೈಭವೀಕರಿಸಿಕೊಳ್ಳೋದ್ರ ಮೂಲಕ ಇಟ್ ಇಸ್ ನಥಿಂಗ್ ಬಟ್ ಎ ಕ್ಲಿಯರ್ ವಯೋಲೇಷನ್ ಆಫ್ ದ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದ ಯೂನಿಯನ್ ಗವರ್ಮೆಂಟ್ ಆಸ್ ವೆಲ್ ಆಸ್ ದ ಸ್ಟೇಟ್ ಗವರ್ಮೆಂಟ್ ನನಗೆ ಇದ್ರೂ ಅರ್ಥ ಆಗ್ತಾ ಇಲ್ಲ ಅಲ್ಲಿ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ತಾಲೂಕಾಡಳಿತ ಏನ್ ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಬೇಹುಗಾರಿಕೆ ಇಲಾಖೆ ಅಂತ ಇದೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಸೊ ಅವರು ಮಾಹಿತಿ ಕೊಡಲಿಕ್ಕೆ ಜಿಲ್ಲಾಡಳಿತ ಆಗಲಿ ತಾಲೂಕಾಡಳಿತ ಆಗಲಿ ಅಥವಾ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರಾಗಲಿ ಇಲ್ಲಿ ಇಲ್ಲಿ ಮಂತ್ರಿಗಳು ಬಂದ್ರೆ ಪಬ್ಲಿಸಿಟಿ ಮಾಡಿಕೊಂಡು ಮಂತ್ರಿಗಳು ಬಂದ್ರೆ ಯಾಕಂದ್ರೆ ಅಷ್ಟು ದೊಡ್ಡ ಏನು ಎರಡೂವರೆ ಕ್ವಿಂಟಾಲ್ ಮೂರು ಕ್ವಿಂಟಾಲ್ ಸೇಬುಗಳು ಹಾರ ಹಾಕೊಳ್ಳೋದಂದ್ರೆ ದೇರ್ ಮಸ್ಟ್ ಬಿ ತಯಾರಿ ಪ್ರಿಪರೇಷನ್ ಇರಲೇಬೇಕು ಅಂದ್ರೆ ಯಾವ ಪುರುಷಾರ್ಥಕ್ಕೆ ಇದನ್ನ ನೀವು ಮಾಡಿರುವಂಥದ್ದು ಬಹುಶಃ ಈ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರು ಏನಾದರೂ ಜೀವಂತವಾಗಿದ್ದರೆ ಜಿಲ್ಲಾಡಳಿತ ಏನಾದರೂ ಜೀವಂತವಾಗಿದ್ದರೆ ತಾಲೂಕಾಡಳಿತ ಏನಾದರೂ ಜೀವಂತವಾಗಿದ್ದರೆ ಈ ಡಿಸಾಸ್ಟರ್ಸ್ ಏನಾಗಿದೆ ಅಲ್ಲಿ ನಡೆದಿರುವಂಥದ್ದು ಇಷ್ಟೆಲ್ಲ ವೈಲೇಷನ್ಸ್ ತಡೀಲಿಕ್ಕೆ ಸಾಧ್ಯತೆ ಇತ್ತು ಒಂದು ಕಡೆ ಇರಿಗೇಷನ್ ಇಲಾಖೆ ಅಥವಾ ಜಲಸಂಪನ್ಮೂಲ ಇಲಾಖೆ ಫೇಲ್ಯೂರ್ ಆಗಿದೆ ಜಿಲ್ಲಾಡಳಿತ ಫೇಲ್ಯೂರ್ ಆಗಿದೆ ತಾಲೂಕಾಡಳಿತ ಫೇಲ್ಯೂರ್ ಅದಕ್ಕಿಂತ ಹೆಚ್ಚಾಗಿ ರಾಜ್ಯದ ಕ್ಯಾಬಿನೆಟ್ ಮಂತ್ರಿ ಆಗಿರುವಂತಹ ಸನ್ಮಾನ್ಯ ರಾಮ್ಗೌಡ ಅವರು ಮತ್ತು ಅವರ ಜೊತೆಗಳಲ್ಲಿ ಕೆಲವೊಂದು ಶಾಸಕರು ಈ ಗೈಡ್ಲೈನ್ಸ್ ಅನ್ನ ವೈಲೇಟ್ ಮಾಡಿರತಕ್ಕಂತಹ ಹಿನ್ನೆಲೆಯಲ್ಲಿ ನೋಡಿ ಇದರಲ್ಲಿ ಸ್ಪಷ್ಟ ಹೇಳ್ತಾರೆ ಸೋಷಿಯಲ್ ಪೊಲಿಟಿಕಲ್ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಅಕಾಡೆಮಿಕ್ ಕಲ್ಚರಲ್ ರಿಲಿಜಿಯಸ್ ಫಂಕ್ಷನ್ಸ್ ಅಂಡ್ ಅದರ್ ಲಾರ್ಜ್ ಕಾಂಗ್ರಿಗೇಷನ್ಸ್ ಅನ್ನ ಅಲೋ ಮಾಡಿಲ್ಲ ಪ್ರೊಹಿಬಿಟ್ ಮಾಡಿದ್ದೇವೆ ಇಲ್ಲಿ ಎತ್ತಿನ ಗಾಡಿನಲ್ಲಿ ಇವರೆಲ್ಲ ಕುಳಿತುಕೊಂಡು ಯಾವ ಡಿಸ್ಟೆನ್ಸಿಂಗು ಇಲ್ಲ ಯಾವ ಮಾಸ್ಕು ಇಲ್ಲ ಅದರ ಜೊತೆಗೆ ಸಾವಿರಾರು ಜನ ಸೇರಿಸಿಕೊಂಡು ವೈಭವೀಕರಿಸಿಕೊಳ್ಳೋದ್ರ ಮೂಲಕ ಯಾವ ಈ ಕೊರೋನಾ ರೋಗ ಇದೆ ಆ ಭಾಗದಲ್ಲಿ ಹರಡಲಿಕ್ಕೆ ಇವತ್ತು ನನ್ನ ಅದರಿಂದ ಕನ್ಸರ್ನ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಆಗ್ತಾ ಇದ್ದಾರೆ ಸೊ ಬಹುಶಃ ಈ ರಾಜ್ಯದಲ್ಲಿ ಏನಾದರೂ ಕಾನೂನನ್ನ ವ್ಯವಸ್ಥೆಯನ್ನ ಎತ್ತಿರಿತಕ್ಕಂತ ಸರ್ಕಾರ ಏನಾದರೂ ಇದ್ರೆ ನೋಡಿ ಅನೇಶ್ವರ್ ಒನ್ ಅಲ್ಲಿ ನ್ಯಾಷನಲ್ ಡೈರೆಕ್ಟಿವ್ಸ್ ಫಾರ್ COVID-19 ಮ್ಯಾನೇಜ್ಮೆಂಟ್ ಅಲ್ಲಿ ಕ್ಲಾಸ್ 3 ನಲ್ಲಿ ಹೇಳ್ತಾರೆ ಲಾರ್ಜ್ ಪಬ್ಲಿಕ್ ಗ್ಯಾದರಿಂಗ್ಸ್ ಕಾಂಗ್ರಿಗೇಷನ್ಸ್ ಕಂಟಿನ್ಯೂ ಟು ರಿಮೈನ್ ಪ್ರೊಹಿಬಿಟೆಡ್ ಅದರ ಜೊತೆಗೆ
ಶುಚಿ ನೀವೆಲ್ಲವನ್ನು ಸಹ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೈಂಟೈನ್ ಮಾಡಬೇಕು ಅಂತ ಹೇಳ್ತಾರೆ ಕ್ಲಾಸ್ ಟೂ ನಲ್ಲಿ. ಫೇಸ್ ಕವರಿಂಗ್ ಮಾಡ್ಕೋಬೇಕು ಅಂತೇಳಿ ಕ್ಲಾಸ್ ಒನ್ ನಲ್ಲಿ ಹೇಳ್ತಾರೆ, ಗ್ಯಾದರಿಂಗ್ಸ್ ಅನ್ನ ಪ್ರೊವೈಡ್ ಮಾಡಿದ್ವಿ ಅಂತೇಳಿ ಕ್ಲಾಸ್ ತ್ರೀ ನಲ್ಲಿ ಹೇಳ್ತಾರೆ. ಸೊ ಇದನ್ನೇ ಮಾಡದೆ ಇವತ್ತು ರಾಮನು ಮತ್ತು ಅವರ ಜೊತೆಯಲ್ಲಿ ಇದ್ದಂತ ಕೆಲವರು ಶಾಸಕರು ಮಾಡಿರ್ತಕ್ಕಂತ ಹಿನ್ನೆಲೆ, ಇಟ್ ಈಸ್ ನಥಿಂಗ್ ಬಟ್ ಎ ಕ್ಲಿಯರ್ ವಯೋಲೇಷನ್ ಆಫ್ ಲಾ. ಮೋರ್ ಪರ್ಟಿಕ್ಯುಲರ್ಲಿ ಸೆಕ್ಷನ್ 51-60 ಆಫ್ ದ ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಆಕ್ಟ್ 2005. ಅಲ್ಲಿ ಕ್ಲಾಸ್ ಟೂ ನಲ್ಲಿ ರೆಫ್ಯೂಸಸ್ ಟು ಕಂಪ್ಲೈ ವಿತ್ ಎನಿ ಡೈರೆಕ್ಷನ್ ಗಿವನ್ ಬೈ ಆರ್ ಆನ್ ಬಿಹಾಫ್ ದ ಸೆಂಟ್ರಲ್ ಗವರ್ಮೆಂಟ್ ಆರ್ ದ ಸ್ಟೇಟ್ ಗವರ್ಮೆಂಟ್ ಆರ್ ದ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಆರ್ ದ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಆರ್ ದ ಡಿಸ್ಟ್ರಿಕ್ಟ್ ಅಥಾರಿಟಿ ಅಂಡರ್ ದಿಸ್ ಆಕ್ಟ್ ಶಾಲ್ ಆನ್ ಕನ್ವಿಕ್ಷನ್ ಬಿ ಪನಿಷಬಲ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ವಿಚ್ ಮೇ ಎಕ್ಸ್ಟೆಂಡ್ ಟು 1 year ಆರ್ ವಿತ್ ಫೈನ್ ಆರ್ ವಿತ್ ಬೋಟ್ ಅಂಡ್ ಇಫ್ ಸಚ್ ಅಬ್ಸ್ಟ್ರಕ್ಷನ್ ಆರ್ ಎ ರೆಫ್ಯೂಸಲ್ ಟು ಕಂಪ್ಲೈ ವಿತ್ ದ ಡೈರೆಕ್ಷನ್ಸ್ ರಿಸಲ್ಟ್ಸ್ ಲಾಸ್ ಆಫ್ ಲೈಫ್ ಆರ್ imminent danger thereof shall on conviction be punishable with imprisonment for a term which may extend up to 2 years. So ivattu nane idana hechu idana adar jothege section 57 penalty for contravention of any order regarding the requisitioning and also section 188 of the Indian Penal Code. Disobedience to order duly promulgated by the government. So ee hinnaleyalli ee provisions alli ivattu Ramalu matte kelo shaskaru BJP shaskaru aparadhavanna esigidare. ಬಹುಶಃ ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಏನಾದರೂ ಜಾರಿಯಲ್ಲಿದ್ರೆ ಕೂಡಲೇ ಸಂಬಂಧಪಟ್ಟಂತ ಪೊಲೀಸರು ಈ ಕೇಸ್ ಅನ್ನ ದಾಖಲಿಸಿಕೊಂಡು ಯಾರಾದರೂ ಕ್ವಾರಂಟೈನ್ ಅಲ್ಲಿ ಇರುವಂತ ರಾಜ್ಯ ಹೋದ್ರೆ ಕೇಸ್ ರಿಜೆಕ್ಟ್ ಮಾಡ್ತಾರೆ. ಸೋಮವಾರ ಯಾರಾದರೂ ಸಹ ಮದುವೆ ಆಗಿ ಅವ್ರ ಪ್ರೀತಿ ವಿಶ್ವಾಸದ 8-50 ಜನರ ಮೇಲೆ ಹೋದ್ರೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿ ಯಾರು ಆರೋಗ್ಯ ಇಲಾಖೆಯ ಮಂತ್ರಿಯಾಗಿ ಈ ರಾಜ್ಯದ ಜನರ ಆರೋಗ್ಯವನ್ನ ಕಾಪಾಡತಕ್ಕಂತ ಎಚ್ಚರಿಕೆ ವಹಿಸತಕ್ಕಂತ ಮನುಷ್ಯನೇ ಮಂತ್ರಿಯಾಗಿ ಇವತ್ತು ಆರೋಗ್ಯ ಕೆಡೋದಿಕ್ಕೆ ಅಕಸ್ಮಾತ್ ಅಲ್ಲಿ ಯಾರಾದರೂ ಈ COVID-19 ಪೇಷಂಟ್ಸ್ ಇದ್ರೆ ಅಲ್ಲಿ ಇದ್ದಾರೆ ಯಾರಿಗೆ ಪಾಸಿಟಿವ್ ಇರೋಂತ ಸ್ಪ್ರೆಡ್ ಆದ್ರೆ ಯಾರು ಯಾರು ಊರಿಗೆ ರೆಸ್ಪಾನ್ಸಿಬಲ್ ನಮ್ಮ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದಲ್ಲಿ ಮದುವೆ ಆದರೆ ಅದನ್ನೇ ಕಾಮೆಂಟ್ಸ್ ಮಾಡ್ತಾರೆ ಕೇಸುಗಳಾಗ್ತಾರೆ ಜಾಸ್ತಿ ಜನ ಇದ್ರು ಅಂತ. ಇಲ್ಲಿ ಏನಾಗಿದೆ ಹೊಲ ಬೆಲ್ಲಿ ಎದ್ದ ಹೊಲ ಮೈತು ಅನ್ನೋ ಹಾಗೆ ಸಂಬಂಧಪಟ್ಟಂತ ಮಂತ್ರಿನೇ ಈ ರೀತಿ ವೈಲೇಷನ್ ಅನ್ನು ಮಾಡಿದ್ರೆ ಏನೇನುವಂಥದ್ದು ಯಥಾ ರಾಜ ತಥಾ ಪ್ರಜಾ. ಅರೆ ನನಗೆ ಅನ್ಸುತ್ತೆ ಇವರಿಗೆ ಏನಾದರೂ ಸ್ವಲ್ಪನಾದ್ರೂ ಭಾರತೀಯ ಜನತಾ ಪಾರ್ಟಿಯವರಿಗೆ ಮತ್ತು ಮೋದಿಯವರಿಗೆ ಅಥವಾ ಯಡಿಯೂರಪ್ಪನವರಿಗೆ ಬದ್ಧತೆ ಅನ್ನುವಂಥದ್ದಿದ್ರೆ ಈ ನೆಲದ ಕಾನೂನು ಬಗ್ಗೆ ಅಥವಾ ಈ ಗೈಡ್ಲೈನ್ಸ್ ಬಗ್ಗೆ ಕೂಡಲೇ ಕೇಸ್ ರಿಜಿಸ್ಟರ್ ಮಾಡದೇ ಅಲ್ಲ ನೈತಿಕ ಹೊಣೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.